ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋಟ್ಯಂತರ ಅಭಿಮಾನಿಗಳ ಆರಾಧ್ಯ ದೈವ. ಈಗಾಗಲೇ ಅನೇಕ ಸಿನಿಮಾಗಳ ಮೂಲಕ ಸಾಕಷ್ಟು ಹೆಸರು ಮಾಡಿರೋ ಈ ನಟ ಸದ್ಯ ಯಜಮಾನ, ಕುರುಕ್ಷೇತ್ರ ಸೇರಿದಂತೆ ಸಾಲು ಸಾಲು ಚಿತ್ರಗಳನ್ನ ಕೈಯಲ್ಲಿಟ್ಟುಕೊಂಡು ಬ್ಯುಸಿಯಾಗಿದ್ದಾರೆ. ಇದರ ನಡುವೆಯೂ ದರ್ಶನ್ ಅರಣ್ಯ ಪ್ರದಕ್ಷಿಣೆಯನ್ನ ಮುಂದುವರಿಸಿದ್ದಾರೆ. ಕೋಟ್ಯಂತರ ಅಭಿಮಾನಿಗಳಿಗೆ ದರ್ಶನ್ ಚಿತ್ರಗಳು ಅಂದ್ರೆ ಇಂದಿಗೂ ಅಚ್ಚುಮೆಚ್ಚೆ. ಯಾವುದೇ ಪಾತ್ರಕ್ಕಾದ್ರೂ ಸೈ ಎನ್ನುವ ಈ ನಟ ಅಪ್ಪನಂತೆ ಹೆಸರು ಮಾಡಿದ್ದಾರೆ. ಯಾರೇ ಆದ್ರೂ ಸಿನಿಮಾ ರಂಗಕ್ಕೆ ಬರುವವರನ್ನ ತುಂಬು ಹೃದಯದಿಂದ ಬರಿಮಾಡಿಕೊಳ್ಳುವ ನಟರಲ್ಲಿ ದರ್ಶನ್ ಕೂಡ ಒಬ್ರು. ಈಗಾಗಲೇ ಅನೇಕರಿಗೆ ಮಾರ್ಗದರ್ಶನ ನೀಡುತ್ತಾ ಮುನ್ನುಗ್ಗುತ್ತಿರುವ ಈ ನಟನಿಗೆ ಇದೀಗ ಅಭಿಮಾನಿಗಳೇ ಮತ್ತೊಂದು ಬಿರುದನ್ನ ನೀಡಿದ್ದಾರೆ. ಸ್ಯಾಂಡಲ್ವುಡ್ ನ ತೂಗುದೀಪ ದಚ್ಚು ಅಂದ್ರೆ ಅವರ ಅಸಂಖ್ಯ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು. ಹೀಗಾಗಿಯೇ ದರ್ಶನ್ ರನ್ನ ದಿ ಬಾಸ್, ಬಾಸ್, ಚಾಲೆಂಜಿಂಗ್ ಸ್ಟಾರ್ ಅಂತ ಹಲವು ಬಿರುದುಗಳಿಂದ ಹಾಡಿ ಹೊಗಳುತ್ತಲೇ ಇರ್ತಾರೆ. ದಶಕಗಳ ಕಾಲ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆಯುತ್ತಿರೋ ದರ್ಶನ್ಗೆ ಈಗ ಅವರ ಅಭಿಮಾನಿಗಳು ಹೊಸ ಬಿರುದೊಂದನ್ನ ನೀಡಿ ಸಂಭ್ರಮಿಸುತ್ತಿದ್ದಾರೆ. ಲೆಜೆಂಡ್ಸ್ ಅನ್ನೋ ತಂಡವೊಂದು ದರ್ಶನ್ಗೆ ವಿಶೇಷ ಬಿರುದೊಂದನ್ನ ನೀಡಿದೆ. ಅವರನ್ನ ಮೊನಾರ್ಕ್ ಆಫ್ ಸ್ಯಾಂಡಲ್ವುಡ್ ಅಂತ ಈ ತಂಡ ಕರೆದಿದೆ. ಅಷ್ಟಕ್ಕೂ ಮೊನಾರ್ಕ್ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಮೊನಾರ್ಕ್ ಅಂದ್ರೆ ಸಾರ್ವಭೌಮ ಅಂತ ಅರ್ಥ. ಅಂದ್ರೆ ದರ್ಶನ್ ಒಂದು ರೀತಿಯಿಂದ ಸ್ಯಾಂಡಲ್ವುಡ್ ನ ಸಾರ್ವಭೌಮ ಅಂತ ಈ ತಂಡ ಕರೆದಿರೋದು ವಿಶೇಷವಾಗಿದೆ. ಸದ್ಯ ಅಭಿಮಾನಿಗಳಲ್ಲಿ ಇದೀಗ ಸಂತೋಷದ ವಾತಾವರಣ. ಯಾಕಂದ್ರೆ ತಮ್ಮ ನೆಚ್ಚಿನ ನಟನಿಗೆ ಅಭಿಮಾನದಿಂದ ನೀಡಿರೋ ಈ ಉಡುಗೊರೆ ಎಲ್ಲರಲ್ಲೂ ಖುಷಿಯನ್ನ ತಂದಿದೆ. ಅದಕ್ಕೆ ಹೇಳೋದು ಕಲೆಗೆ ಬೆಲೆ ಸಿಗೋದು ತಮ್ಮ ಅಭಿಮಾನಿಗಳು ತಮ್ಮನ್ನ ಅಪ್ಪಿ ಮೆಚ್ಚಿದಾಗ ಅಂತ. ಇದೀಗ ದರ್ಶನ್ ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ.